ಸನ್ಮಾನ ಸಭಾಧ್ಯಕ್ಷರಿಗೆ ಹೊಂದಿಸುತ್ತ ಹದಿನಾಲ್ಕನೇ ಬಜೆಟ್ ಮಂಡ್ ಮಾಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸುತ್ತ ಇವತ್ತು ಗಡಿನಾಡು ಭಾಗ ಕೋಲಾರ ಜಿಲ್ಲೆ ಮುಳುಬಾಗಲ್ ತಾಲೂಕಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಸುಮಾರು ದಿನಕ್ಕೆ ಐದು ಸಾವಿರದಿಂದ ಆರು ಸಾವಿರ ಜನ ಯುವಕರು ಬೆಂಗಳೂರಿಗೆ ವಲಸೆ ಬರ್ತಿದ್ದಾರೆ ಟೂ ತೌಸಂಡ್ ಏಯ್ಟೀನ್ ಆಲ್ರೆಡಿ ಕೈಗಾರಿಕೋದ್ಯಮೆ ಮಾಡಬೇಕಂತ ಸಾವಿರದ ಐನೂರ ಐವತ್ತೊಂಬತ್ತು ಎಕರೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿತ್ತು ಇದರಿಂದ ಮಾನ್ಯ ಮುಖ್ಯಮಂತ್ರಿ ಕೂಡ ನಾವು ನಾವು ಸಲ್ಲಿಸಿದ್ವಿ ನಮ್ಮಲ್ಲಿ ಕೈಗಾರಿಕಾ ಕೈಗಾರಿಕೋದ್ಯಮೆ ಮಾಡೋದ್ರಿಂದ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಯುವಕರಿಗೆ ಕೆಲಸ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಹುಶಃ ಬಜೆಟಲ್ಲಿ ಇದನ್ನು ಕೈಬಿಟ್ಟಿದ್ದಾರೆ ಬಹುಶಃ ಮುಂದಿನ ದಿವಸದಲ್ಲಿ ಇದನ್ನು ಕೈಗೊಂಡ್ರೆ ಇವತ್ತು ಪೋರ್ಟು ಚೆನ್ನೈ ಪೋರ್ಟು ಸಾವಿರದ ಸಾರಿ ನೂರ ಅರವತ್ತೆರಡು ಕಿಲೋಮೀಟ್ರ್ ಸಾರಿ ನೂರ ಅರವತ್ತೆರಡು ಕಿಲೋಮೀಟ್ರಲ್ಲಿ ಪೋರ್ಟ್ ಇದೆ ತುಂಬ ರಾಷ್ಟ್ರೀಯ ಹೆದ್ದಾರ ಆಗೋದ್ರಿಂದ ಮುಳಬಾಗಲ್ ತಾಲೂಕಲ್ಲಿ ಕೈಗಾರಿಕಾ ಉದ್ಯಮ ಮಾಡಿದ್ರೆ ತುಂಬ ಮುಂದಿನ ದಿವಸದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಇದರಿಂದ ದಯವಿಟ್ಟು ಮುಂದಿನ ಇದರಲ್ಲಿ ಬಜೆಟಲ್ಲಿ ಉದ್ಯಮ ಮಾಡಬೇಕಂತ ನಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಹೋಗ್ಬೇಕು ಚಂದ ಸನ್ಮಾನ ಸಭಾಧ್ಯಕ್ಷರಿಗೆ ಒಂದು ಸುತ್ತ ಹದಿನಾಲ್ಕನೇ ಬಜೆಟ್ ಮಂಡ್ಮಾಡಿತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕಾರ ಇವತ್ತು ಗಡಿನಾಡು ಭಾಗ ಕೋಲಾರ ಜಿಲ್ಲೆ ಮುಳುಬಾಗಲ ತಾಲೂಕಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಸುಮಾರು ದಿನಕ್ಕೆ ಐದು ಸಾವಿರದಿಂದ ಆರು ಸಾವಿರ ಜನ ಯುವಕರು ಬೆಂಗಳೂರಿಗೆ ವಲಸೆ ಬರ್ತಿದ್ದಾರೆ ಟೂ ತೌಸಂಡ್ ಏಯ್ಟೀನ್ ಆಲ್ರೆಡಿ ಕೈಗಾರಿಕೋದ್ಯಮೆ ಮಾಡಬೇಕಂತ ಸಾವಿರದ ಐನೂರ ಐವತ್ತೊಂಬತ್ತು ಎಕರೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿತ್ತು ಇದರಿಂದ ಮಾನ್ಯ ಮುಖ್ಯಮಂತ್ರಿ ಕೂಡ ನಾವು ನಾವು ಸಲ್ಲಿಸಿದ್ವಿ ನಮ್ಮಲ್ಲಿ ಕೈಗಾರಿಕೋದ್ಯಮ ಮಾಡೋದ್ರಿಂದ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಯುವಕರಿಗೆ ಕೆಲಸ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಹುಶಃ ಬಜೆಟಲ್ಲಿ ಇದನ್ನು ಕೈಬಿಟ್ಟಿದ್ದಾರೆ ಬಹುಶಃ ಮುಂದಿನ ದಿವಸದಲ್ಲಿ ಇದನ್ನು ಕೈಗೊಂಡ್ರೆ ಇವತ್ತು ಪೋರ್ಟು ಚೆನ್ನೈ ಪೋರ್ಟು ಸಾವಿರದ ಸಾರಿ ನೂರ ಅರವತ್ತೆರಡು ಕಿಲೋಮೀಟ್ರ್ ಸಾರಿ ನೂರ ಅರವತ್ತೆರಡು ಕಿಲೋಮೀಟ್ರಲ್ಲಿ ಇದೆ ತುಂಬ ರಾಷ್ಟ್ರೀಯ ಹೆದ್ದಾರಾಗೋದ್ರಿಂದ ಮುಳಬಾಗಲ್ ತಾಲೂಕಲ್ಲಿ ಕೈಗಾರಿಕಾ ಉದ್ಯಮ ಮಾಡಿದ್ರೆ ತುಂಬ ಮುಂದಿನ ದಿವಸದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಇದರಿಂದ ದಯವಿಟ್ಟು ಮುಂದಿನ ಇದರಲ್ಲಿ ಬಜೆಟಲ್ಲಿ ಕೈಗಾರಿಕನ್ನು ಮಾಡ್ಬೇಕಂತ ನಮ್ಮಲ್ಲಿ ಕಳಕಳಿಯಾಗಿ ಪ್ರಯತ್ನ ಮಾಡ್ತೀವಿ ನಮಸ್ಕಾರ ಹೋಗ್ಬೇಕು ಚನ್ ಸನ್ಮಾನ ಸಭಾಧ್ಯಕ್ಷರಿಗೆ ಒಂದು ಸುತ್ತ ಹದಿನಾಲ್ಕನೇ ಬಜೆಟ್ ಮಂಡ್ ಮಾಡಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸುತ್ತಾ ಇವತ್ತು ಗಡಿನಾಡು ಭಾಗ ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಲ್ಲಿ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಸುಮಾರು ದಿನಕ್ಕೆ ಐದು ಸಾವಿರದಿಂದ ಆರು ಸಾವಿರ ಜನ ಯುವಕರು ಬೆಂಗಳೂರಿಗೆ ವಲಸೆ ಬರ್ತಿದ್ದಾರೆ ಟೂ ತೌಸಂಡ್ ಏಯ್ಟೀನ್ ಆಲ್ರೆಡಿ ಕೈಗಾರಿಕೋದ್ಯಮೆ ಮಾಡಬೇಕಂತ ಸಾವಿರದ ಐನೂರ ಐವತ್ತೊಂಬತ್ತು ಎಕರೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಸಿತ್ತು ಇದರಿಂದ ಮಾನ್ಯ ಮುಖ್ಯಮಂತ್ರಿ ಕೂಡ ನಾವು ನಾವು ಸಲ್ಲಿಸಿದ್ವಿ ನಮ್ಮಲ್ಲಿ ಕೈಗಾರಿಕೋದ್ಯಮೆ ಮಾಡೋದ್ರಿಂದ ಸುಮಾರು ಐದು ಸಾವಿರದಿಂದ ಆರು ಸಾವಿರ ಜನ ಯುವಕರಿಗೆ ಕೆಲಸ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಬಹುಶಃ ಬಜೆಟಲ್ಲಿ ಇದನ್ನು ಕೈಬಿಟ್ಟಿದ್ದಾರೆ ಬಹುಶಃ ಮುಂದಿನ ದಿವಸದಲ್ಲಿ ಇದನ್ನು ಕೈಗೊಂಡ್ರೆ ಇವತ್ತು ಪೋರ್ಟು ಚೆನ್ನೈ ಪೋರ್ಟು ಸಾವಿರದ ಸಾರಿ ನೂರ ಅರವತ್ತೆರಡು ಕಿಲೋಮೀಟ್ರ್ ಸಾರಿ ನೂರ ಅರವತ್ತೆರಡು ಕಿಲೋಮೀಟ್ರಲ್ಲಿ ಪೋರ್ಟ್ ಇದೆ ತುಂಬ ರಾಷ್ಟ್ರೀಯ ಹೆದ್ದಾರಾಗೋದ್ರಿಂದ ಮುಳಬಾಗಲ್ ತಾಲೂಕಲ್ಲಿ ಕೈಗಾರಿಕಾ ಉದ್ಯಮ ಮಾಡಿದ್ರೆ ತುಂಬ ಮುಂದಿನ ದಿವಸದಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಇದರಿಂದ ದಯವಿಟ್ಟು ಮುಂದಿನ ಇದರಲ್ಲಿ ಬಜೆಟಲ್ಲಿ ಕೈಗಾರಿಕೋದ್ಯಮ ಮಾಡಬೇಕಂತ ನಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಓಕೆ